ನನ್ನ ಆತ್ಮೀಯ ಗೆಳೆಯರು, ಈ ನಾರಾಯಣ ಪೀಠದ ನಿರ್ದೇಶಕರಾಗಿರುವಂತಹ ಮಧು ಮೋಡ್ ಗೆಳೆಯವರೇ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೇ, ಒಂದು 20-25 ನಿಮಿಷದಷ್ಟು ನೀವು ನನ್ನನ್ನು ಸಹಿಸಿಕೊಳ್ಬೇಕೀಗ. ನಾರಾಯಣ ಗುರುಗಳ ಬಗ್ಗೆ ಮಾತನಾಡಲಿಕ್ಕೆ ಹೇಳಿದ್ದಾರೆ. ಕೇರಳದಲ್ಲಿ 1857, ಅದು ದಿನಾಂಕ ಕರೆಕ್ಟ್ ಬೇಡ ನಿಮಗೆ, ಯಾಕಂದರೆ ಬೇರೆ ಬೇರೆ ಲೇಖಕರು ಬೇರೆ ಬೇರೆ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅದರ ಬಗ್ಗೆ. ಏನೇನಿರಲಿ, ನಾಣು ಹುಟ್ಟಿಕೊಳ್ತಾರೆ, ನಾಣು ಹುಟ್ಟುತ್ತಾರೆ ಒಂದು ಸಾಮಾನ್ಯ ವರ್ಗದಲ್ಲಿ. ಆದರೆ ಶಿಕ್ಷಣದ ಒಂದು ಬ್ಯಾಕ್ಗ್ರೌಂಡ್ ಇತ್ತು ಅವರಿಗೆ, ಅವರ ಮನೆಯಲ್ಲಿ ಸಂಸ್ಕೃತ ಪಾಠ ನಡೀತಾ ಇತ್ತು, ಆಯುರ್ವೇದ ವೈದ್ಯ ಪದ್ಧತಿಯ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ರು, ಮತ್ತು ಅವರ ಇಡೀ ಫ್ಯಾಮಿಲಿಯವರು ಸುಸಂಸ್ಕೃತರು ಮತ್ತು ಸುಶಿಕ್ಷಿತರು ಆ ಕಾಲದಲ್ಲಿ ಆಗಿದ್ರು. ಅಂತ ಒಂದು ಕುಟುಂಬದಲ್ಲಿ ನಾನು ಮತ್ತೆ ಜಗತ್ತಿನಲ್ಲಿ ಬಹಳ ಶ್ರೇಷ್ಠ ದಾರ್ಶನಿಕನಾದ ನಾರಾಯಣ ಗುರು ಹುಡುತಾರೆ. ಬಹಳ ಸ್ವಾರಸ್ಯಕರ ಅವರ ಬಾಲ್ಯವಿದೆ, ಯಾಕಂದ್ರೆ ಅವರು ದೊಡ್ಡದಾಗಿ ಏನಾಗ್ತಾರೆ ಅನ್ನುವುದನ್ನ ಬಾಲ್ಯದಲ್ಲೇ ತೋರಿಸ್ಕೊಡ್ತಾ ಇದ್ರು, ಚಿಕ್ಕ ಮಗುವಾಗಿ ತೋರಿಸ್ಕೊಡ್ತಾ ಇದ್ರು. ಆಗ ಅಸ್ಪೃಶ್ಯತೆ ಎಲ್ಲಾ ಕಡೆಯಲ್ಲೂ ಇತ್ತು. ಅವರು ಇನ್ನೊಬ್ಬರನ್ನು ಹುಟ್ಟಬಾರ್ದು, ಇವರನ್ನು ಹುಟ್ಟಬಾರ್ದು, ನಿಮ್ಮನ್ನು ಹುಟ್ಟಬಾರ್ದು ಅಂತ. ಈ ನಾಣುವಿಗೆ ಆಶ್ಚರ್ಯ, ಯಾಕೆ ಮುಟ್ಟಬಾರ್ದು? ಅವನು ನನ್ನ ಹಾಗಿದ್ದಾನೆ, ನಾನು ಅವನ ಹಾಗಿದ್ದೇನೆ, ಒಂದೇ ರೀತಿ ಇದೆ. ಅವನು ನಾನು ಮುಟ್ಟಬಾರ್ದಂತೆ, ಅವನು ನಾನು ಮುಟ್ಟಬಾರ್ದಂತೆ, ಮೈಲಿಗೆ ಆಗ್ತದಂತೆ. ನಾನು ಸಹ ಚಿಕ್ಕವರಿರುವಾಗಲೇ, ಒಂದು 5-6 ವರ್ಷದಿರುವಾಗಲೇ ಇದೊಂದು ಪ್ರಶ್ನೆ ನಾನು ಎದುರಿಗೆ ಹುಟ್ಟಿಕೊಂಡಿತ್ತು. ಆದರೆ ನಾವು ಏನ್ ಮಾಡ್ತದೆ, ಅಪ್ಪ ಅಮ್ಮ ಹೇಳಿದ್ರು ಕೂಡ, ಯಾರು ಹೇಳಿದ್ರು ಕೂಡ, ಉದ್ದೇಶಪೂರ್ವಕವಾಗಿ ಅಲ್ಲಿಂದ ಹರಿಜನಿಗೆ ದಿನ ಮುಟ್ಟಿ ಬರ್ತಾ ಇದ್ದಾರೆ. ಅವ್ರ ಎದುರಿಗೆ, ಅವ್ರ ಎದುರಿಗೆ, ದೊಡ್ಡವರ ಎದುರಿಗೆ ಹೋಗಿ ಉದ್ದೇಶಕ್ಕೆ ಮುಟ್ಟಿ ಮಾತು ಓಡಿ ಹೊಟ್ಟು ಹೋಗ್ತಾ ಇದ್ದಾರೆ. ಅಂದ್ರೆ ಚಿಕ್ಕದಿಂದಲೇ ಈ ಅಸ್ಪಷ್ಟ ನಿವಾರಣೆಯ ಒಂದು ಪ್ರತಿಜ್ಞೆ ಅವರು ಮಾಡಿದ ಹಾಗಿತ್ತು. ದೊಡ್ಡದಾಗ್ತಾ ಬಂದಾಗಲೂ ಕೂಡ ಅವರನ್ನ ಓದಿ, ನನ್ನ ಟಾಪಿಕ್ ಇವತ್ತು ಶಿಕ್ಷಣದಲ್ಲಿ ಅವರ ಬಗ್ಗೆ, ಮತ್ತು ಮುಖ್ಯವಾಗಿ ಮಹಿಳಾ ಶಿಕ್ಷಣದ ಬಗ್ಗೆ ಅಂತ. ನಾರಾಯಣ ಗುರುಗಳು ನಾನು ಮತ್ತೆ ನಾನು ಹೇಳ್ತೇನೆ, ನಾನು ಬಾಲ್ಯದಲ್ಲಿ ಒಳ್ಳೆಯ ಶಿಕ್ಷಣ ಪಡೆಯುವಾಗಿತ್ತು, ಸಂಸ್ಕೃತದ ಶಿಕ್ಷಣ. ನಮ್ಮ ಎಲ್ಲ ಮೌಲ್ಯಗಳು, ಭಾರತೀಯ ಮೌಲ್ಯಗಳು ಸಂಸ್ಕೃತದಲ್ಲಿ ಇರುತ್ತೆ. ಅದು ವೇದ ಇರ್ಬೋದು, ಉಪನ್ಯ ಯಾವುದೇ ಉತ್ತಮ ಗ್ರಂಥ ಇರ್ಬೋದು, ಉಪನಿಷತ್ತು ಇರ್ಬೋದು, ಯಾವುದಿರ್ಬೋದು, ನಮ್ಮ ಮೌಲ್ಯಗಳೆಲ್ಲ ಅದರಲ್ಲಿ ಅಡಗಿದೆ. ಆದ್ರಿಂದ ಅವರು ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಿದರು. ಅಧ್ಯಯನ ಮಾಡಿ ಆನಂತರ ಶಾಲೆಗೂ ಕೂಡ ತನ್ನ ಮನೆಯಿಂದ ದೂರ, ಬಹಳ ದೂರ ಇದ್ದುಕೊಂಡು ಅವರು ಶಾಲಾ ಅಧ್ಯಯನ ಮಾಡ್ತಾರೆ. ಆಮೇಲೆ ಅಧ್ಯಯನ ಮಾಡಿದ ಮೇಲೆ ಅವರು ಅಧ್ಯಾಪಕರು ಆಗ್ತಾರೆ. ಅಧ್ಯಾಪಕರಾದ ಸಂದರ್ಭದಲ್ಲಿ ಕೂಡ ಅವ್ರು ಎಂಥ ವಿದ್ಯಾರ್ಥಿಗಳನ್ನು ಹೆಚ್ಚು ಆಯ್ಕೆ ಮಾಡಿಕೊಡ್ತಾರೆ ಅಂದ್ರೆ, ಯಾರು ಅಸ್ಪೃಶ್ಯರು, ಯಾರು ಕೆಳಮಟ್ಟದ ಜಾತಿಯವರು ಅಂತ ತಿಳ್ಕೊಂಡಿದ್ದಾರೋ ಅವರನ್ನು ಹೆಚ್ಚು ಹೆಚ್ಚಾಗಿ ಅವರು ಆಕರ್ಷಿಸ್ತಾರೆ. ಬನ್ನಿ, ನಾನು ನಿಮಗೆ ಶಿಕ್ಷಣ ಕೊಡ್ತೇನೆ, ನಾನು ನಿಮಗೆ ವಿದ್ಯಾಭ್ಯಾಸ ಕೊಡ್ತೇನೆ ಅಂತ. ಆ ಕಾಲದಲ್ಲಿ, ಈ ಕಾಲದಲ್ಲಿ ಆದ್ರೆ ಅದು ಕಷ್ಟದ ಮಾತಲ್ಲ, ನಮಗೆಲ್ಲ ಗೊತ್ತಿರಲಿಲ್ಲ. ಆ ಕಾಲದಲ್ಲಿ ಅಸ್ಪೃಶ್ಯತೆ ಅವನಲ್ಲಿ ಇರುವಾಗ ಹೇಗೆ ನೀವು ಆಲೋಚನೆ ಮಾಡಿ, ಅವರು ಅವರೆಲ್ಲ ಕರೆದು ನಮಗೂ ನಿಮಗೂ ಯಾರಿಗೂ, ಆ ಕಾಲದಲ್ಲಿ ನಮ್ಮೂದಿಗೆಯವರು ಬಹಳ ಉಚ್ಚ ವರ್ಗದವರು ಅಂದುಕೊಂಡಿದ್ರು. ಅವರು ಒಂದು ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರು. ಆ ಕಾಲದಲ್ಲಿ ದೇವಸ್ಥಾನದಲ್ಲಿ ಕೂಡ, ದೇವಸ್ಥಾನದ ಬೀದಿಗಳಲ್ಲಿ ಕೂಡ ಈ ಈಳವರಿಗೆ ಅಥವಾ ಅಸ್ಪೃಶ್ಯಕ್ಕೆ ಹೋಗಲಿಕ್ಕೆ ಅವಕಾಶವೇ ಇರಲಿಲ್ಲ. ಎಲ್ಲಿ ಹೋಗುವಾಗಿಲ್ಲ, ಹೋದರೆ ಅವರಿಗೆ ಪ್ರಾಯಶ್ಚಿತ್ತ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಇತ್ತು. ಆಮೇಲೆ ಕೋರ್ಟಿಗೆ ಹೋಗ್ತಾರೆ, ಅದರಲ್ಲಿ ಡಿಟೇಲ್ ಆಗಿ ನಾನು ಹೇಳೋದಿಲ್ಲ. ಕೋರ್ಟಿಗೆ ಹೋಗಿ ಆ ಮೂರು ರಸ್ತೆಗಳನ್ನು ಮಾತ್ರ ಇರ್ತದೆ, ಒಂದು ರಸ್ತೆ ಆ ಉಚ್ಚ ವರ್ಗದವರಿಗೆ ಮಾತ್ರ ಕೋರ್ಟ್ ಹೇಳ್ತದೆ. ಆದರೂ ಕೂಡ ನಾರಾಯಣ ಗುರುಗಳಿಗೆ ತುಂಬಾ ಅಸಮಾಧಾನ ಆಗುತ್ತೆ. ನಾರಾಯಣ ಗುರುಗಳು ಶಿಕ್ಷಣವನ್ನ ಯಾಕೆ ಚೆನ್ನಾಗಿ ಕಳಿಸ್ಕೊಂಡ್ರು ಅಂದ್ರೆ, ಸಮಾಜದಲ್ಲಿರುವಂತಹ ದೌರ್ಬಲ್ಯಗಳನ್ನ, ಮೂಢ ನಂಬಿಕೆಗಳನ್ನ ಹೋಗಲಾಡಿಸಿಕೆಂದ್ರೆ ಈ ಶಿಕ್ಷಣ ಅಗತ್ಯ ಅಂತ ಅವ ಹೇಳಿದ್ರು. ತನ್ನ ಜೀವಮಾನ ಇಡೀ ಶಿಕ್ಷಣವನ್ನ ಅದಕ್ಕೆ ಪ್ರಯೋಗ ಮಾಡ್ಕೊಂಡು ಬಂದರು. ಶಿಕ್ಷಣ ಅದಕ್ಕೆ ಬಲವಾದ ಅಸ್ತ್ರ. ಯಾರು ಶಿಕ್ಷಿತರೋ ಅವರು ಇದನ್ನೆಲ್ಲ ದೂರ ಮಾಡಿ ಸಾಧ್ಯ, ಅಸ್ಪೃಶ್ಯತೆ ದೂರ ಮಾಡಿ ಸಾಧ್ಯತೆ, ಮೂಢನಂಬಿಕೆಗಳನ್ನು ದೂರ ಮಾಡಿ ಸಾಧ್ಯತೆ ಇದೆ. ನಮ್ಮ ಆಗ ಹೇಳಿದ್ರಲ್ಲ, ಒಂದೇ ದೇವರು, ಒಂದೇ ಮತ,
ಅನ್ನೋದನ್ನ ಸರಿಯಾಗಿ ಸಮಾಜದಲ್ಲಿ ಅಳವಡಿಸಬೇಕಾದ್ರೆ ಎಲ್ಲರೂ ಶಿಕ್ಷಿತರಾಗಬೇಕು ಅಂತ ಅವರು ಕರೆ ಕೊಡ್ತಾರೆ. ಮುಖ್ಯವಾಗಿ ಮಹಿಳೆ ಶಿಕ್ಷಿತರಾಗಿರ್ಬೇಕು ಅಂತ. ಯಾಕೆ ಮಹಿಳೆ ಶಿಕ್ಷಿತರಾದರೆ, ಒಬ್ಬಳು ಮಹಿಳೆ ಶಿಕ್ಷಿತರು ಆದರೆ ಆ ಮನೆ ಎಲ್ಲರೂ ಶಿಕ್ಷಿತರಾದಂತೆ ಅದರಲ್ಲಿ ಯಾವ ಸಂಶಯವೂ ಕೂಡ ಇರಲಿಲ್ಲ ಅವರಿಗೆ, ಇರಲಿಲ್ಲ. ಯಾಕಂದ್ರೆ ಮಹಿಳೆ ಮನೆಯಲ್ಲಿ ತನ್ನ ಮಗುವನ್ನು ಕೂಡ ಒಳ್ಳೆಯ ಶಿಕ್ಷಿತ ಮಗುವನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದು ಪುರುಷರಿಂದ ಅಷ್ಟು ಸಾಧ್ಯ ಇಲ್ಲ. ಪುರುಷ ಮನೆಯನ್ನು ದೂರವಿರೋದ್ರಿಂದ ಮಹಿಳೆ ಚಿಕ್ಕ ಮಗುವಿನಿಂದಲೂ ಕೂಡ ಅದಕ್ಕೆ ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯತೆ ಇರೋದ್ರಿಂದ ಮಹಿಳೆಗೆ ಶಿಕ್ಷಣದಲ್ಲಿ ಪ್ರಥಮ ಆದ್ಯತೆ ಕೊಡಬೇಕು ಅನ್ನೋದನ್ನು ಅವರು ಪ್ರತಿಪಾದಿಸ್ತಾ ಇದ್ದರು. ಅದನ್ನು ಮಾಡಿದ್ರು ಕೂಡ ಆ ಕಾಲದಲ್ಲಿ ಮಹಿಳೆ ನಾಲ್ಕು ಗೋಡೆಗಳ ಒಳಗೆ ಸೀಮಿತವಾಗ್ತಿದ್ದಂಥ ಒಂದು ಕಾಲ. ಹೊರಗೆ ಬಂದು ಯಾರನ್ನು ನೋಡುವಂತ ಕೂಡ ಅಂತಹ ಒಂದು ಕಾಲದಲ್ಲಿ ಎಷ್ಟು ಧೈರ್ಯವಾಗಿ ಅವರು ಮುಂದೆ ಹೋಗ್ತಾರೆ. ಮಹಿಳಾ ಶಿಕ್ಷಣಕ್ಕೆ ಅವರು ಪ್ರಾಧಾನ್ಯತೆಯನ್ನ ಕೊಡ್ತಾರೆ. ಮುಂದಕ್ಕೆ ಅವರು ಸಮಾಜ ಸೇವೆ ಮಾಡ್ತಾ ಮಾಡ್ತಾ ಅಲ್ಲಿ ಶಿಕ್ಷಣದ ಬಗ್ಗೆ ಕೂಡ ಹೇಳ್ತಾರೆ. ಅವರು ದೇವಸ್ಥಾನಗಳನ್ನ ಮಾಡಿದ್ರು, ಅವ್ರು ಹೇಳಿದ್ರು ಅನೇಕ ದೇವಸ್ಥಾನಗಳನ್ನ ಮಾಡಿದ್ರು. ದೇವಸ್ಥಾನಗಳನ್ನ ಮಾಡಿದಂತ ಉದ್ದೇಶ ನಾವು ಧರ್ಮ ಬೀರುಗಳಾಗಬೇಕು, ನಾವು ದೇವರನ್ನು ನಂಬಬೇಕು ಅನ್ನೋದು ಮುಖ್ಯ ಉದ್ದೇಶ ಅಲ್ಲ. ದೇವರೇ ನಂಬಿಕೆ, ಅವರು ನಾಸ್ತಿಕರಲ್ಲ, ಪೂರ್ಣ ಆಸ್ತಿಕರೇ. ದೇವರು ಧರ್ಮ ಬೇಕು, ಆದರೆ ಆ ದೇವರು ಧರ್ಮ ಯಾಕೆ ಅಂದ್ರೆ ನಮ್ಮ ಆತ್ಮವನ್ನೊಂದಿಗಾಗಿ. ನಾವು ಯಾರು ಅನ್ನೋದನ್ನ ನಮ್ಗೆ ಗೊತ್ತಾಗಬೇಕಾದ್ರೆ ನಮಗೆ ದೇವರು ಬೇಕು, ಧರ್ಮ ಬೇಕು. ಧರ್ಮದ ಹಾದಿಯಲ್ಲಿ ನಾವು ಹೇಳ್ಬೇಕು. ಧರ್ಮದ ಹಾದಿ ಅಂತ ನಾರಾಯಣ ಗುರು ಏನು ಹೇಳುದಂದ್ರೆ ಸತ್ಯದ ಹಾದಿ. ಧರ್ಮದ ದಾರಿ ಅಂದ್ರೆ ಯಾವುದೋ ದೇವರನ್ನ ನೀವು ನಂಬಿಕೊಂಡು ಆ ಪಂಥಕ್ಕೆ ಹೋಗ್ಬೇಕು ಅಂತ ಅವ್ರು ಎಂದೂ ಹೇಳಿಲ್ಲ. ಸತ್ಯದ ದಾರಿಯಲ್ಲಿ ನಾವು ಹೋಗ್ಬೇಕು. ಅದಕ್ಕೋಸ್ಕರ ಈ ಸತ್ಯದ ದಾರಿಯನ್ನ ಸಮಾಜಕ್ಕೆ ತೋರಿಸಿಕೋಸ್ಕರ ಅವರು ದೇವಸ್ಥಾನಗಳನ್ನು ಸ್ಥಾಪಿಸಿದರು. ಈ ದೇವಸ್ಥಾನಗಳನ್ನು ಸ್ಥಾಪಿಸುವಾಗ ಅವರು ಪ್ರತಿಯೊಬ್ಬರಿಗೂ ಹೋದಾಗ ಅಲ್ಲಿ ಶ್ರೀಮಂತ ಇರ್ಬೋದು ಯಾರಿರ್ಬೋದು, ನಾವು ದೇವಸ್ಥಾನವನ್ನ ಸ್ಥಾಪಿಸ್ತಾ ಇರುವುದು ಜನರಿಗೆ ಇದು ಜ್ಞಾನದ ಕೇಂದ್ರ ಆಗ್ಬೇಕು ಅಂತ ಬಹಳ ಒತ್ತು ಕೊಟ್ಟಿರ್ತಾರೆ ನಾರಾಯಣಗಳು. ಇದ್ಯಾವುದೋ ಉತ್ಸವ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ, ಅದಕ್ಕಿಂತ ಮಾಡೋಣ. ಆದ್ರೆ ಅದಕ್ಕಿಂತಲೂ ಮುಖ್ಯವಾಗಿ ಯಾವ್ದು ಬೇಕಾಗಿದೆ ಅಂದ್ರೆ ನಾವು ಇದನ್ನ ಸಮಾಜದ ಕೇಂದ್ರವಾಗಿ ಇಟ್ಟುಕೊಂಡು, ಇದು ಜ್ಞಾನದ ಕೇಂದ್ರವಾಗಿ ಇಟ್ಟುಕೊಂಡು ಇಲ್ಲಿ ಸಾಮಾಜಿಕ ಬದಲಾವಣೆಗಳನ್ನ ನಾವು ತರುವಂತ ಸಾಧ್ಯತೆ ಆಗಬೇಕು ಅಂತ ಅವರು ಈ ಒಂದೊಮ್ಮೆ ಕರೆ ಕೊಡ್ತಾರೆ. ಏನು ಅಂದ್ರೆ ಯಾರೇ ದೇವಸ್ಥಾನ ಮಾಡಲಿ ಅವ್ರು ಇನ್ನೊಂದು ಶಬ್ದ ಆಗ್ತಾರೆ ನಾರಾಯಣಗಳು, ನೀವು ದೇವಸ್ಥಾನ ಮಾಡಿ ಸಂತೋಷ. ಆದ್ರೆ ದೇವಸ್ಥಾನದ ಪಕ್ಕದಲ್ಲೇ ದೇವಸ್ಥಾನಕ್ಕಿಂತ ದೊಡ್ಡದಾದ ಒಂದು ವಿದ್ಯಾಕೇಂದ್ರವನ್ನು ಮಾಡಿ ಅಂತ ಹೇಳ್ತಾರೆ. ಎಷ್ಟು ಆ ಕಾಲದಲ್ಲಿ ಎಷ್ಟು ಒಳ್ಳೆಯ ಚಿಂತನೆ ನೋಡಿ. ದೇವಸ್ಥಾನವನ್ನ ಮಾಡಿ ದೇವಸ್ಥಾನದ ಒಟ್ಟಿಗೆ ಒಂದು ಶಾಲೆಯನ್ನ ಕಾಲೇಜನ್ನ ತೆರೆಯಿರಿ ಅಂತ ಅದು ಕೂಡ ಮುಂದಕ್ಕೆ ಬಂದು ಹೇಳ್ತಾರೆ. ಶಾಲಾ ಕಾಲೇಜು ಹೇಗಿರ್ಬೇಕು ಅಂದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದ ಏಮ್ ಆಫ್ ಎಜುಕೇಶನ್ ಈಸ್ ಮ್ಯಾನ್ ಮೇಕಿಂಗ್ ಅಂತ ಸ್ವಾಮಿ ವಿವೇಕಾನಂದರು ಸ್ಪಷ್ಟ. ಅಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗಬೇಕು. ಆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗಬೇಕು, ಮ್ಯಾನ್ ಮೇಕಿಂಗ್ ಆಗಬೇಕಾದ್ರೆ ಅವರಿಗೆ ಅವರು ಸುಸಂಸ್ಕೃತರಾಗಬೇಕು. ಸಂಸ್ಕಾರ ಸಂಸ್ಕೃತಿ ಏನೆಂಬುದನ್ನು ಅವ್ರಿಗೆ ನಾವು ತಿಳಿಸ್ಬೇಕು, ಮಕ್ಕಳಿಗೆ ತಿಳಿಸ್ಬೇಕು. ಅದರೊಂದಿಗೆ ಅವರಿಗೆ ಉದ್ಯೋಗ ಮಾಡುವಂತ ಶಕ್ತಿಯನ್ನು ನಾವು ಒದಗಿಸ್ಬೇಕು. ಅದಕ್ಕೋಸ್ಕರ ಐಟಿಐ ಪಾಲಿಟೆಕ್ನಿಕ್ ಇಂತಹ ಸಂಸ್ಥೆಗಳನ್ನೇ ನಾವು ಸ್ಥಾಪನೆ ಮಾಡಬೇಕು, ವೃತ್ತಿಪರ ಸಂಸ್ಥೆಗಳ ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೆ ಶ್ರೀ ನಾರಾಯಣ ಗುರುಗಳು ಬಹಳಷ್ಟು ಒತ್ತು ಕೊಟ್ಟರು. ಅದರೊಂದಿಗೆ ಅವರು ಕೂಡ ತ್ರೀ ಲ್ಯಾಂಗ್ವೇಜ್ ಫಾರ್ವರ್ಡ್ ನಾರಾಯಣಗಳು. ತ್ರೀ ಲ್ಯಾಂಗ್ವೇಜ್ ಯಾವುದು? ಕೇರಳದಲ್ಲಿ ಮಲಯಾಳ ಬೇಕು, ಎರಡನೆಯದು ಸಂಸ್ಕೃತ ಕಲಿಯಬೇಕು ಅಂತ. ಮಲಯಾಳ ಯಾಕೆ ಬೇಕು ಅಂದ್ರೆ ನಾಡು ನುಡಿ, ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಸಂಸ್ಕೃತ ಯಾಕೆ ಬೇಕು ಅಂದ್ರೆ ನಮ್ಮ ಮಣ್ಣಿನ ಸಂಸ್ಕೃತಿ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಯಾವತ್ತು ನಾವು ಮಣ್ಣಿನ ಸಂಸ್ಕೃತಿಯಿಂದ ಬೇರೆ ಆಗ್ತೇವೋ ನಾವು ಮನುಷ್ಯನಾಗಿ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಆ ಸಂಸ್ಕೃತಿಯ ಅರಿವು ಪೂರ್ಣ ಆದಾಗ ಮಾತ್ರ ಒಂದು ದೇಶದ ಸಂಸ್ಕೃತಿ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಆದಂತ ಸಂಸ್ಕೃತ ಅಭ್ಯಾಸ ಕಡ್ಡಾಯ ಆಗಬೇಕು ಅಂತ ಅವ್ರು ಹೇಳಿದರು. ಇನ್ನೊಂದು ಭಾಷೆ ಯಾವುದು ಅಂದರೆ ಇಂಗ್ಲಿಷ್ ಅಂತ ಹೇಳಿದರು. ಮಲಯಾಳಂ, ಸಂಸ್ಕೃತ, ಇಂಗ್ಲಿಷ್. ಯಾಕೆ ಇಂಗ್ಲಿಷ್ ಏನಂದ್ರೆ ನಮ್ಮ ಯುವಕರಿಗೆ ವೃತ್ತಿ ಉದ್ಯೋಗ ಬೇಕು. ಎಷ್ಟೋ ಜನ ಉದ್ಯೋಗದಲ್ಲಿ ಇರ್ತಾರೆ, ಉದ್ಯೋಗ ಬೇಕಿದ್ರೆ ನಾವು ಇಂಗ್ಲಿಷ್ ಕಲಿಬೇಕು. ಅದು ಬ್ರಿಟಿಷರ ಕಾಲ. ಇಂಗ್ಲಿಷ್ ಕಲಿತ್ರೆ ಉದ್ಯೋಗ ಸಿಗುತ್ತೆ. ಆ ಕಾಲದಲ್ಲಿ 8th ಕ್ಲಾಸ್ ಕಲಿತವರಿಗೆ ಕೂಡ ಗವರ್ಮೆಂಟ್ ಜಾಬ್ ಸಿಗ್ತಾ ಇತ್ತು ಆ ಕಾಲದಲ್ಲಿ.
ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನೆಲ್ಲ ಶಾಲೆ ಕಳಿಸಿ ಆ ಶಾಲೆಯಲ್ಲಿ ಈ ಮೂರು ಭಾಷೆಗಳನ್ನ ಮತ್ತು ಇತರ ಕೋರ್ಸ್ ಸಬ್ಜೆಕ್ಟ್ಸ್ ಇದೆ ಅದನ್ನ ನಾವು ಕಲಿಸ್ಬೇಕು ಅಂತ ಅವರು ಸ್ಪಷ್ಟವಾಗಿ ಹೇಳಿದರು. ಆದ್ರಿಂದ ಅವರ ಶಿಕ್ಷಣ ಅವರ ದೃಷ್ಟಿ ಏನಿತ್ತು ಅಂದ್ರೆ ಒಳ್ಳೆಯ ಶಿಕ್ಷಣ ಅಂದ್ರೆ ಮೌಲಿಕವಾದಂತ ಒಂದು ಶಿಕ್ಷಣ, ನಮ್ಮ ಮಕ್ಕಳನ್ನ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ಮಾಡುವಂತಹ ಶಿಕ್ಷಣದಲ್ಲಿ ಕೊಡಬೇಕು. ಇವತ್ತಿನ ಶಿಕ್ಷಣದಲ್ಲಿ ಅದು ಕಾಣ್ತಾ ಇದೆ, ಅದು ಕಮ್ಮಿ ಆಗಿದೆ. ಮೌಲ್ಯಗಳನ್ನು ತುಂಬುವಂತ ಕೆಲಸ ಇವತ್ತು ಆಗ್ತಾ ಇಲ್ಲ. ಆದ್ರೆ ನಾರಾಯಣ ಗುರುಗಳ ದೃಷ್ಟಿ ಏನಂತಂದ್ರೆ ವ್ಯಾಲ್ಯೂಸ್ ಅನ್ನ ನಮ್ಮ ಶಿಕ್ಷಣದೊಂದಿಗೆ ಮಕ್ಕಳಿಗೆ ಹೇಳಿಕೊಡ್ಬೇಕು, ಅವರು ಪರಿಪೂರ್ಣ ವ್ಯಕ್ತಿಗಳು ಆಗ್ಬೇಕು, ಅವರು ಈ ದೇಶಕ್ಕೆ ಒಂದು ಆಸ್ತಿ ಆಗಬೇಕು ಅನ್ನೋದು ದೃಷ್ಟಿ ಶ್ರೀ ನಾರಾಯಣ ಗುರುಗಳಲ್ಲಿ ಪೂರ್ಣವಾಗಿತ್ತು. ಆದುದರಿಂದ ಅವರು ಶಿಕ್ಷಣ ಕೊಡ್ಬೇಕು. ಶಿಕ್ಷಣ ಕೊಟ್ಟ ನಂತರ ಆ ಶಿಕ್ಷಿತರು ಸಮಾಜದಲ್ಲಿರುವಂತಹ ಈ ಮೂಢನಂಬಿಕೆಗಳನ್ನು ಹೋಗಲಾಡಿಸಲಿಕ್ಕೆ ಸಹಾಯ ಮಾಡಬೇಕು. ಆ ಶಿಕ್ಷಿತರ ಮೂಲಕ ಆಮೂಲಾಗ್ರವಾದಂತಹ ಒಂದು ಬದಲಾವಣೆಯನ್ನು ನಾವು ಸಮಾಜದಲ್ಲಿ ಮಾಡಬೇಕು. ಅದಕ್ಕೋಸ್ಕರ ಅವರು ಹೋದಂತ ಅದೇ ಕಾರ್ಯ ನೀಡೋರು, ಯಾವ ದೇವಸ್ಥಾನ ಸ್ಥಾಪಿಸುವವರು ಕೂಡ ಅದಕ್ಕೆ ಸಂಬಂಧಪಟ್ಟವರನ್ನ ಕೂರಿಸ್ಕೊಡ್ತಾರೆ. ಕೂರಿಸ್ಕೊಂಡು ಏನ್ ಹೇಳ್ತಾ ಇರೋದು ಅಂದ್ರೆ ನಾವು ಶಿಕ್ಷಣ ಕೊಡಬೇಕು. ಸರಿ, ಅದರೊಂದಿಗೆ ಇಲ್ಲಿ ನೀವೆಲ್ಲ ಇದ್ದೀರಾ, ಶ್ರೀಮಂತರಿದ್ರಿ, ಬಡವರಿದ್ದೀರಿ, ಸಾಮಾನ್ಯರಿದ್ದೀರಿ, ನೀವೆಲ್ಲ ಸಿದ್ದು ಕೂಡ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಶ್ರೀಮಂತರು ನಿಮ್ಮ ಹಣವನ್ನ ಶಾಲೆಗಳಿಗೆ ವಿನಿಯೋಗಿಸಿ, ಬಡವರ ಉದ್ಧಾರಕ್ಕೆ ವಿನಿಯೋಗಿಸಿ, ಆಗ ಮಾತ್ರ ಆ ಹಣಕ್ಕೆ ಒಂದು ಮೌಲ್ಯ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ದೇವಸ್ಥಾನ ಸ್ಥಾಪಿಸಿದಾಗಲೆಲ್ಲ ಮೊದಲು ಅವರು ಆ ಕೆಲಸ ಮಾಡ್ತಾ ಇದ್ದರು. ಆ ದೇವಸ್ಥಾನಕ್ಕೆ ಸಂಬಂಧ ಶ್ರೀಮಂತರು ಡೋನರ್ಸ್ ಇದ್ರು, ಶಿಕ್ಷಕರು ಬರ್ತಾ ಇದ್ರು, ಜನಸಾಮಾನ್ಯರು ಬರ್ತಾ ಇದ್ರು, ಯಾವ ವ್ಯತ್ಯಾಸವೂ ಇರಲಿಲ್ಲ. ನನಗದು ನಮ್ಮ ಬಸವಣ್ಣವರು ಮಾಡಿ ಕೊಡಿಸಿದ್ದಾರೆ, ಅನುಭವ ಮಾಡ್ತಕ್ಕಂಥ ಬಸವಣ್ಣವರು ಅದನ್ನೇ ಮಾಡಿದರು. ಅಲ್ಲಿ ಬರುವವರು ಶ್ರೀಮಂತರು, ಬಡವರು, ಎಲ್ಲರೂ ಇದ್ರು, ಆದ್ರೆ ಎಲ್ಲರೂ ಸರಿ ಸಮಾನರು, ಜಾತಿ ಮತ ಪದ ಪಂಥ ಯಾವ ಭೇದ ಭಾವ ಇಲ್ಲದೆ ಇರಬೇಕು ಅಂತ ಅಲ್ಲಿ ಶ್ರೀಮಂತರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ರು. ನೋಡಿ, ನಿಮಗೆ ಹಣ ಇದೆ, ಆ ಹಣ ಸದುಪಯೋಗ ಆಗಬೇಕು. ಸದುಪಯೋಗ ಆಗಬೇಕಾದ್ರೆ ನೀವು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ, ಬಡವರಿಗೆ ಸಹಕರಿಸಿ, ಬಡವರ ವಿದ್ಯಾಭ್ಯಾಸಕ್ಕೆ ಸಹಕರಿಸಿ, ನಮ್ಮಲ್ಲಿ ಬೇರು ಬಿಟ್ಟಿರುವಂತಹ ಮೂಢನಂಬಿಕೆಗಳನ್ನು ಹೋಗಲಾಡಿಸಲಿಕ್ಕೆ ಸಹಾಯ ಮಾಡಿ, ಆಮೇಲೆ ಈ SNDP ಮೂಲಕ ಆ ಕೆಲಸವನ್ನು ನಾವು ನಿರಂತರವಾಗಿ ಭಾರತದಲ್ಲಿ ಮಾಡಿಕೊಡುವುದರಿಂದ ಅದು ಬಹಳ ದೊಡ್ಡ ಒಂದು ಕೊಡುಗೆ. ಆ ಕಾಲದಲ್ಲಿ ಅವರು ಮಹಾತ್ಮ ಗಾಂಧಿ ಸತ್ಯ ಅಹಿಂಸೆ ಶಾಂತಿ ಈ ಪದಗಳನ್ನ ಉಪಯೋಗಿಸುವ ಮೊದಲೇ ನಾರಾಯಣರು ಉಪಯೋಗಿಸಿದ್ರು. ಅವ್ರು ಹೇಳಿದ್ರು ದೇವರಂದ್ರೆ ಏನು, ಬಹಳ ಸುಲಭವಾದ ಉತ್ತರವನ್ನು ನಾರಾಯಣರು ಕೊಡ್ತಾರೆ. ದೇವರ ಮತ್ತೇನಲ್ಲ, ಸತ್ಯ. ಎಷ್ಟು ಸುಲಭ ನೋಡಿ, ಜನಸಾಮಾನ್ಯರು ಅರ್ಥ ಆಗಿದೆ. ದೇವರು ಅಂದ್ರೆ ಏನು, ಸತ್ಯ. ನಾವು ಸತ್ಯದ ಪಥದಲ್ಲಿ ಸಾಗೋಣ, ಅದೇ ಧರ್ಮ. ಬಹಳ ಸರಳವಾಗಿ ಅವ್ರು ಹೇಳ್ತಾ ಇದ್ರು. ಯಾರು ಅರ್ಥವಾದವರು, ಏನು ವಿದ್ಯಾಭ್ಯಾಸ ಇಲ್ಲದವರು ಕೂಡ ಅದನ್ನು ಬಹಳ ನಮ್ಮಲ್ಲಿ ಮೋಸ ಇರಬಾರ್ದು, ನಮ್ಮ ಮನಸ್ಸಿನಲ್ಲಿ ಕೂಡ ನಾವು ಯಾರಿಗೂ ಮೋಸ ಮಾಡಬಾರದು ಅಂತ ಹೇಳ್ತಾರೆ. ಅದರ ಯೋಚನೆ ನಿಮಗೆ ಬರಬಾರದು ಅಂತ, ಮತ್ತೆ ನೀವು ಸರಳವಾಗಿರಬೇಕು ಅಂತ. ಇದೆಲ್ಲ ಒಂದು ರೀತಿಯ ಎಜುಕೇಶನ್ ಅವ್ರು ಕೊಟ್ಟದ್ದು. ನಾರಾಯಣ ಗುರುಗಳು ನಮ್ಮ ನಾವು ಅವರನ್ನು ನಿಮಗೆ ಅನೇಕ ಕಾಣದಿದ್ರು ಕೂಡ ಒಬ್ಬ ಶ್ರೇಷ್ಠ ದಾರ್ಶನಿಕ. ಅವರು ರವೀಂದ್ರನಾಥ ಟ್ಯಾಗೋರ್ ಒಮ್ಮೆ ಅವರನ್ನ ಭೇಟಿಯಾಗ್ತಾರೆ. ಆಗ ರವೀಂದ್ರನಾಥ ಟ್ಯಾಗೋರ್ ಒಂದು ಮಾತನ್ನ ಹೇಳ್ತಾರೆ, ಏನು ಅಂದ್ರೆ, ಇಂಥ ಒಬ್ಬ ಶ್ರೇಷ್ಠ ದಾರ್ಶನಿಕನನ್ನ ನಾನು ಇದುವರೆಗೆ ನೋಡಿಲ್ಲ. ರವೀಂದ್ರನಾಥ ಟ್ಯಾಗೋರ್ ಹೇಳಿ, ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಅವರನ್ನು ಭೇಟಿಯಾದ ನಂತರ. ಮಹಾತ್ಮ ಗಾಂಧಿ ಏನ್ ಹೇಳ್ತಾರೆ ಅಂದ್ರೆ, ಇವತ್ತು ನಾನು ಒಂದು ರೀತಿಯಲ್ಲಿ ಪಾವನನಾದೆ, ಶ್ರೀ ನಾರಾಯಣರನ್ನು ಭೇಟಿಯಾಗಿದೆ ಅಂತ. ಹೀಗೆ ಪ್ರತಿಯೊಬ್ಬರ ಬಾಯಲ್ಲಿ ಕೂಡ, ಯಾಕಂದ್ರೆ ಆ ಕಾಲದಲ್ಲಿ ಯಾವುದೇ ವಾಹನದ ಸೌಲಭ್ಯ ಇಲ್ಲದ ಕಾಲದಲ್ಲಿ ಊರಿಂದ ಒಬ್ಬರಿಗೆ ಇಡೀ ದಕ್ಷಿಣ ಭಾರತದ ಅನೇಕ ಪ್ರದೇಶಗಳಿಗೆ ಹೋಗಿ ಅಲ್ಲಿಯ ಜನರನ್ನ ಎಜುಕೇಟ್ ಮಾಡಿ, ಎಜುಕೇಟ್ ಮಾಡಿ ಅಂದ್ರೆ ಶಿಕ್ಷಣ ಕೊಟ್ಟಲ್ಲ, ಸರ್ಟಿಫಿಕೇಟ್ ಕೊಟ್ಟಲ್ಲ, ಅವರಲ್ಲಿ ಮನಸ್ಸು ಪರಿವರ್ತನೆಯನ್ನ ಮಾಡಿ ಮಂಗಳೂರಿಗೂ ಅವ್ರು ಬಂದಿದ್ರು. 1908 ನಮ್ಮ ಮಂಗಳೂರಿನ ವಿಧವ ಸಮಾಜದ ಮುಖಂಡರಂತ ಕೊರಗಂ ಸುವರ್ಣ ಅವರಲ್ಲಿ ಒಂದು ನಿಯೋಗ ಹೋಗಿದ್ರು. ಅಲ್ಲಿ ನಿಯೋಗ ಹೋದಾಗ ಅವರು ಕೇಳಿಕೊಂಡ್ರು, ನಮಗೂ ಕೂಡ ಒಂದು ದೇವಸ್ಥಾನ ಮಾಡಬೇಕು, ಇಲ್ಲಿ ಬಿಲ್ಲವರಿಗೆ ಯಾವುದೇ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಅಂತ ಹೇಳಿದಾಗ ನಾರಾಯಣಗಳು ಒಪ್ಪಿಕೊಂಡ್ರು. ಅದೇ ಥರ ದೇವಸ್ಥಾನಕ್ಕೆ ತಳಹದಿ ಹಾಕಿ 1912 ಈಗ ನೀವು ನೋಡ್ತಿರುವಂತ ದೇವಸ್ಥಾನ ಇದೆಯಲ್ಲ ಇಲ್ಲಿ, ಎಲ್ಲಿದೆ ಗೊತ್ತಿದೆ ಗೋಕರ್ಣ?
ಪರಮೇಶ್ವರ ದೇವಸ್ಥಾನ ನೀವು ಭೇಟಿ ಆಗಲೇಬೇಕಾದಂತ ಒಂದು ದೇವಸ್ಥಾನ, ಪವಿತ್ರ ಸ್ಥಳ. ಅಂತ ಒಂದು ದೇವಸ್ಥಾನಕ್ಕೆ ನಾಂದಿ ಹಾಡಿದ್ರು, ಫೌಂಡೇಶನ್ ಹಾಕಿದ್ರು. ಮಾತ್ರ ಅಲ್ಲ, ಅಲ್ಲಿ ಶಿಕ್ಷಣದ ಬಗ್ಗೆ ಹಿರಿಯರಿಗೆ ಕಾಳಜಿ ಮುಟ್ಟಿಸಿದ್ರು. ಇಲ್ಲಿ ದೇವಸ್ಥಾನದೊಟ್ಟಿಗೆ ಶಿಕ್ಷಣದ ಪ್ರಸಾರ ಕೂಡ ಆಗಬೇಕು. ಅದೇ ರೀತಿಯಲ್ಲಿ ಈಗ ಬೇರೆ ಬೇರೆ ವಿದ್ಯಾ ಕೇಂದ್ರಗಳು ಕೂಡ ಇವೆ, ಚೆನ್ನಾಗಿ ಶಿಕ್ಷಣವನ್ನ ಕೊಡ್ತಾರೆ. ಎರಡೆರಡು ಸಂಸ್ಥೆಗಳಿವೆ, ಗೋಕರ್ಣಾಥೇಶ್ವರ ಕಾಲೇಜ್ ಇದೆ, ನಾರಾಯಣಗುರು ಕಾಲೇಜ್ ಇದೆ, ನಾರಾಯಣಗುರು ITI ಇದೆ. ಇದನ್ನು ಅವರು ಮಾಡ್ತಾ ಇದ್ದಾರೆ, ಯಾಕಂದ್ರೆ ಇದು ಶ್ರೀ ನಾರಾಯಣ ಗುರುಗಳ ಒಂದು ಪ್ರಭಾವ. ಶ್ರೀ ನಾರಾಯಣ ಗುರುಗಳು ಪ್ರತಿಯೊಬ್ಬರ ಕಣ್ಣು ತೆರೆಸುವ ಕೆಲಸವನ್ನು ಮಾಡಿ, ಶಿಕ್ಷಣದ ಉದ್ದೇಶವೂ ಅಷ್ಟೇ, ಕಣ್ಣು ತೆರೆಸುವುದು ಅಂತ. ಕಣ್ಣು ತೆರೆಸುವುದು ಅಂದ್ರೆ ನಾವು ಓದಿದ್ದು ಕೂಡ ನಾವು ಕಣ್ಣು ತೆರೆಯುವುದಿಲ್ಲ. ಕಣ್ಣು ತೆರೆಯುವುದಂದ್ರೆ ನಿಜವಾಗಿ ಏನು, ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದು ನಮಗೆ ಗೊತ್ತಿರಬೇಕು ಅಂತ ನೋಡಿ. ಆಗ ಈ ಅಸ್ಪೃಶ್ಯತೆ ಅನ್ನೋದು ಸತ್ಯ ಆಗಿತ್ತು ಅವರಿಗೆ. ಆದ್ರೆ ನಾನು ನೋಡೋದು ಸುಳ್ಳು, ಅದು ಸರಿಯಲ್ಲ, ನನ್ನಲ್ಲಿ ಹರಿಯುವಂತ ರಕ್ತ ಇನ್ನೊಬ್ಬರಲ್ಲಿ ಹರಿಯುವಂತ ರಕ್ತ ಯಾವ ವ್ಯತ್ಯಾಸವೂ ಕೂಡ ಇಲ್ಲ, ವ್ಯತ್ಯಾಸ ಇಲ್ಲ. ಹಾಗಿರುವಾಗ ನಮ್ಮಲ್ಲಿ ಭೇದ ಭಾವನೆ ಯಾಕೆ? ಇದು ಜನಸಾಮಾನ್ಯರಿಗೆ ನಿಲುಕುವ ಹಾಗೆ, ಅವರ ಮಟ್ಟಕ್ಕೆ ಮುಟ್ಟುವ ಹಾಗೆ ಅವರು ಹೇಳ್ತಾ ಇದ್ರು. ಅದು ನಾರಾಯಣಗುರುಗಳಲ್ಲಿರುವಂತಹ ದೊಡ್ಡ ಕೌಶಲ್ಯ ಆಗಿತ್ತು. ಅವರೇ ಬಹಳ ಸರಳತೆಯನ್ನ ರೂಢಿಸಿಕೊಂಡರು, ಸಿಂಪ್ಲಿಸಿಟಿ. ಸರಳತ್ವ ಅದಕ್ಕಿಂತ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಸಿಂಪ್ಲಿಸಿಟಿ ಕ್ಯಾನ್ ನಾಟ್ ಗೋ ಬಿಯಾಂಡ್ ದಟ್ ಅನ್ನೋ ಹಾಗೆ ನಾರಾಯಣಗುರುಗಳು ಜೀವಿಸಿ ನಮಗೆ ತೋರಿಸಿದ್ದಾರೆ. ಹೀಗೆ ಮಹಿಳಾ ಶಿಕ್ಷಣದ ಮೂಲಕ, ಒಟ್ಟು ಶಿಕ್ಷಣದ ಮೂಲಕ ನಾವು ಜನರಲ್ಲಿ ಜಾಗೃತಿಯನ್ನು ಮಾಡಬೇಕಾಗಿದೆ. ಉದ್ಯೋಗಕ್ಕೆ ನೆಚ್ಚಿಕೊಳ್ಳಲು ಜನರಿಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರವನ್ನ ಕೊಡಬೇಕಾಗಿದೆ. ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಕೊಟ್ಟಾಗ ಶಿಕ್ಷಣಕ್ಕೆ ಒಂದು ಅರ್ಥ ಬರುತ್ತೆ. ಆ ರೀತಿಯ ಸಂಸ್ಕಾರ ಮೊದಲು ಮಹಿಳೆಯಿಂದ ಆರಂಭ ಆಗಬೇಕು, ಮತ್ತು ಕಲಿತ ಮೇಲೆ ನಾವು ದುಡ್ಡಿನ ಕಡೆಗೆ ಹೆಚ್ಚು ಗಮನ ಕೊಡಬಾರದು. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮೆಟೀರಿಯಲ್ ಲೈಫ್ ಲೌಕಿಕ ಜೀವನದ ಬಗ್ಗೆ ಹೆಚ್ಚು ಗಮನ. ಅವರ ಜೀವನದಲ್ಲಿ ಏನಾಯ್ತು ಅಂದ್ರೆ, ಅವರಿಗೆ ಅವರೇನೋ ಸಣ್ಣ ಪ್ರಾಯದಲ್ಲೇ ಈ ಆಧ್ಯಾತ್ಮಿಕ ಹೋದಾಗ ಮನೆಯ ಹೆದರಿಕೆ ಆಯ್ತು, ಇವನು ಸನ್ಯಾಸಿ ಆಗಿ ಬಿಡ್ತಾರೋ ಅಂತ ಹೆದರಿಕೆ. ಆಗ ಅವ್ರ ತಂದೆ ಅವರಿಗೆ ಮದುವೆ ಮಾಡಿಬಿಡ್ತಾರೆ. ಮದುವೆ ಮಾಡಿ ಒಂದು ದಿನವೂ ಕೂಡ ಅವರು ಸಾಂಸ್ಕೃತಿಕ ಜೀವನ ಸಾಗಿಸಲಿಲ್ಲ. ಅವ್ರು ಒಂದು ಮಾತನ್ನ ಹೇಳ್ತಾರೆ, ಅಲ್ಲಿ ನಿಮ್ಮ ದಾರಿ ಹಿಂಗೆ ನನ್ನ ದಾರಿ ನನಗೆ ಅಂತ. ಎಷ್ಟು ಚೆನ್ನಾಗಿದೆ, ದೇವರು ಪ್ರತಿಯೊಬ್ಬನನ್ನ ಅವರಿಗೊಂದು ದಾರಿ ನಿರ್ಧಾರ ಮಾಡಿದ್ದಾನೆ. ನನ್ನ ದಾರಿ ಯಾವುದು ಅಂದ್ರೆ ಆಧ್ಯಾತ್ಮಿಕರೊಂದಿಗೆ ಸಾಮಾಜಿಕವಾದಂತ ಒಂದು ಜಾಗೃತಿಯನ್ನು ಮೂಡಿಸುವುದು ನನ್ನ ದಾರಿ, ಕುಟುಂಬ ನನ್ನ ದಾರಿ ಅಲ್ಲ ಅಂತ. ಆದರೂ ಕೂಡ ಅವರು ಯಾರಿಗೂ ಬೇಸರ ಉಂಟು ಮಾಡಲಿಲ್ಲ. ಹೆಂಡತಿಗೆ ಬೇಸರ ಆಗ್ತದೆ, ಹೆಂಡತಿ ಅವಳ ಮನೆಗೆ ಹೋಗ್ತಾಳೆ, ಇವರಿಗೆ ಒಂದಿನ ತುಂಬಾ ಬೇಸರ ಆಗುತ್ತೆ, ಅವಳಿಗೆ ಬೇಸರ ಆಯ್ತು ಅಂತ ಒಂದು ದಿವಸ ಹೋಗ್ತಾರೆ. ಅವರು ನನಗೆ ಹೋಗಿ ಮಾತಾಡಿಸ್ಕೊಳ್ತಾರೆ ಅಷ್ಟೇ, ಹೆಂಡತಿಯನ್ನು ಮಾತಾಡಿಸ್ಕೊಳ್ತಾರೆ. ಯಾಕಂದ್ರೆ ನಾನು ಒಂದು ಸಂದೇಶ ಏನು ಅಂದ್ರೆ, ಯಾರಿಗೂ ಎಷ್ಟೇ ಕೆಟ್ಟವರಾದರೂ ಅವರ ಮನಸ್ಸಿಗೆ ನೋವು ಉಂಟು ಮಾಡಬಾರದು. ವಿ ಶುಡ್ ನಾಟ್ ಹರ್ಟ್ ದ ಮೈಂಡ್ಸ್ ಆಫ್ ಅದರ್ಸ್. ಯಾರಿಗೂ ಮನಸ್ಸಿಗೆ ಅವರಷ್ಟು ಬದಲಾವಣೆಯನ್ನು, ಸಾಮಾಜಿಕ ಬದಲಾವಣೆಯನ್ನು ತಂದದ್ದು ಹೇಗೆ ಅಂದ್ರೆ, ಇನ್ನೊಬ್ಬರ ಮನಸ್ಸಿಗೆ ಸ್ವಲ್ಪ ನೋವು ಉಂಟು ಮಾಡದೆ. ಇದು ಬಹಳ ಮುಖ್ಯ ಆಗುತ್ತೆ ನಮಗೆ. ನಾರಾಯಣಗುರು ಎಷ್ಟು ಶ್ರೇಷ್ಠ ದಾರ್ಶನಿಕ ಎಂಬುದು ನಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಯಾರ ಮನಸ್ಸಿಗೂ ಅವರು ನೋವನ್ನ ಉಂಟು ಮಾಡಲಿಲ್ಲ. ಆದ್ರೆ ಸಾಮಾನ್ಯ ಜನರಿಗಾಗಿ ಅವರು ಹೋರಾಟ, ನಿರಂತರವಾದಂತಹ ಹೋರಾಟವನ್ನ ನಡೆಸ್ತಾ ಬಂದರು. ಇವತ್ತು ಅವ್ರು ಎಲ್ಲೆಲ್ಲಿ ದೇವಸ್ಥಾನ ಸ್ಥಾಪಿಸ್ತಾರೆ, ಎಲ್ಲೆಲ್ಲಿ ಧಾರ್ಮಿಕ ಕೇಂದ್ರಗಳನ್ನ SNDP ಸ್ಥಾಪಿಸಿದ್ದಾರೆ, ಅವೆಲ್ಲವೂ ಕೂಡ ಸಮಾಜಕ್ಕೆ ಒಂದು ಆಸ್ತಿಯಾಗಿ ಕೆಲಸ ಮಾಡ್ತಾ ಇದೆ. ದೇಶದ ಅಭಿವೃದ್ಧಿಗೆ ಅವರ ಬಹುದೊಡ್ಡ ಕೊಡುಗೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿ ಸ್ನೇಹಿತರೆ, ನಾವೆಲ್ಲ ನೆನಪು ಬಿಟ್ಕೊಳ್ಬೇಕು ಏನಂದ್ರೆ, ಜಾತಿ ಮತ ಪಂಥ ಅಡ್ಡ ಗೋಡೆಯನ್ನ ಮುರಿದು ನಾವೆಲ್ಲರೂ ಒಂದೇ ಮನುಷ್ಯ, ಮಾನವ ಜಾತಿ ತಾನೊಂದು ಅಂತ ಪಂಪ ಆಗಲೇ ಹೇಳಿದ್ದಾರೆ. ಅದೇ ರೀತಿ ನಾವೆಲ್ಲ ಒಂದು ಅನ್ನುವುದನ್ನ ನಾವು ನಮ್ಮೊಟ್ಟಿಗಿರುವವರಿಗೆಲ್ಲ ಪ್ರತಿಬಿಂಬಿಸಬೇಕಾಗತ್ತೆ. ಕೆಲವೊಮ್ಮೆ ಏನ್ ಮಾಡ್ತೇವೆ ಅಂದ್ರೆ, ಬಸವಣ್ಣ ಏನ್ ಮಾಡಿದ್ರು, ನಾವೆಲ್ಲ ಒಂದೇ ಜಾತಿ ಒಂದೇ ಮತ ಬಂದ್ರೆ ಅವರಿಗೋಸ್ಕರ ಇನ್ನೊಂದು ಜಾತಿಯ ಹುಟ್ಟಿ ಕೊಡ್ತದೆ. ಅದು ನಮ್ಮ ದುರಂತ, ಅವರು ನಮ್ಮ ದುರಂತ ಆಗಿರುತ್ತೆ. ಹಾಗಾಗಬಾರ್ದು. ನಾವೆಲ್ಲ
ವಿಶ್ವಮಾನವರಾಗಿ ಅವರು ನಾರಾಯಣಗುಡ್ಡ ದೇಶವನ್ನು ಉಪಯೋಗಿಸ್ತಾರೆ. ನಾವೆಲ್ಲ ವಿಶ್ವ ವ್ಯಕ್ತಿತ್ವವನ್ನು, ವಿಶ್ವಮಾನವ ವ್ಯಕ್ತಿತ್ವವನ್ನು ಹೊಂದಬೇಕು, ವಿಶಾಲ ಮನೋಭಾವ ನಮ್ಮಲ್ಲಿ ಇರಬೇಕು. ಬಡವ ಶ್ರೀಮಂತ ಅನ್ನುವಂತ ಭೇದ ಭಾವ ಎಲ್ಲರೂ ಯಾವುದು ಇರಬಾರ್ದು. ನಮ್ಮಲ್ಲಿ ಒಂದೇ, ನಾವೆಲ್ಲರೂ ಶ್ರೀಮಂತರು. ಅವ್ರ ಹತ್ರ ಒಬ್ಬರ ಹಣ ಇರ್ಬೋದು, ನಮ್ಮ ಹತ್ರ ವಿದ್ಯೆ ಇರ್ಬೋದು, ನಮ್ಮ ಹತ್ರ ಒಳ್ಳೆ ಮನಸ್ಸಿದ್ರೆ ಅದೃಷ್ಟು ಶ್ರೀಮಂತಿಗೆ ಯಾವುದೂ ಇಲ್ಲ ಅಂತ ತುಳಸಿದಾಸರು ಒಂದು ಕಡೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಗೋಧನ ಗಜಧನ ಬಾಜಿಧನ ಅವ್ರ ರತನ ನನಕ ಯಾವೈ ಸಂತೋಷ ಧನ ಸದ್ದೂರಿ ಸಮ ಅಂತ ನಾರಾಯಣಗುರುಗಳು ಅದನ್ನೇ ಮಾಡಿ ತೋರಿಸಿದ್ರು. ನಮಗೆ ಯಾವ ಸಂಪತ್ತು ಮುಖ್ಯ ಅಲ್ಲ, ಸಂತೋಷವನ್ನಂತ ಸಂಪತ್ತು. ನಮ್ಮ ಸುತ್ತಮುತ್ತ ಇದ್ದವರೆಲ್ಲ ಸಂತೋಷ ಪಡ್ಬೇಕು, ನಾವು ಸಂತೋಷ ಪಡೋದು ಮಾತ್ರ ಅಲ್ಲ, ಸುತ್ತಮುತ್ತ ಇರುವ ಸಂತೋಷ ಪಡ್ಬೇಕು. ಅದಕ್ಕೋಸ್ಕರ ನಾವು ಆ ಜವಾಬೇ ಸಂತೋಷ, ಆ ಸಂತೋಷ ಧನ ನಮ್ಗೆ ಬರ್ಬೇಕಾದ್ರೆ ಒಳ್ಳೆಯ ಶಿಕ್ಷಣದ ಮೂಲಕ ಜನರಿಗೆ ನಮ್ಮಿಂದ ಸಾಧ್ಯವಾದಷ್ಟು ನಾವು ಸಹಾಯ ಮಾಡಬೇಕು. ಅವರು ಕೆಟ್ಟ ಸಂಪ್ರದಾಯಗಳಿಂದ ಹೊರಗೆ ಬರಬೇಕು. ಅವ್ರು ಹೇಳ್ತಾರೆ, ನೀನು ಅನೇಕರಿಗೆ ಅವ್ರು ಹೇಳ್ತಾರೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಕುಡಿಬೇಡಿ. ಕುಡಿದ್ರೆ ಏನಾಗುತ್ತೆ, ನೀನು ಹಾಳಾಗೋದು ಮಾತ್ರ ಅಲ್ಲ, ನಿನ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಹಾಳಾಗ್ತಾರೆ, ಇಡೀ ಸಮಾಜ ಹಾಳಾಗ್ತದೆ, ಕುಡಿಬಾರ್ದು ಅಂತ. ಅವರು ಅದನ್ನೊಂದು ರೀತಿಯ ಕ್ರಾಂತಿಯನ್ನಾಗಿ ತಗೊಂಡು ಮೂಲ ಮೂಲಿಗೆ ಹೋದ್ರೆ ಅದನ್ನೇ ಮಾತನ್ನು ಅವರು ಹೇಳ್ತಾರೆ. ಹೀಗೆ ಶ್ರೀ ನಾರಾಯಣ ಗುರುಗಳು ಅತ್ಯಂತ ಸರಳವಾದಂತಹ ಶಬ್ದಗಳಲ್ಲಿ, ಅತ್ಯಂತ ಸರಳ ವ್ಯಕ್ತಿಯಾಗಿ, ಸಾಮಾನ್ಯ ವ್ಯಕ್ತಿಯಾಗಿ ಜನರಿಂದಲೇ ಹೋಗಿ ಜನರ ಮನಸ್ಸನ್ನು ಬದಲಾಯಿಸಿ ಮಾಡಿದಂತ ಒಬ್ಬ ಶ್ರೇಷ್ಠ ದಾರ್ಶನಿಕ ಅನ್ನೋದ್ರಲ್ಲಿ ಯಾವುದು ಸಂಶಯ ಇಲ್ಲ. ಅದನ್ನೆಲ್ಲ ಅವರು ಮಾಡಿ ತೋರಿಸಿದ್ದು ಶಿಕ್ಷಣದ ಮೂಲಕವೇ ಆಗಬೇಕು ಅಂತ. ಶಿಕ್ಷಣಕ್ಕೆ ಬಹು ಹೆಚ್ಚಿನ ಮಹತ್ವವನ್ನು ಅವರು ಕೊಟ್ಟಿದ್ರು. ಇಷ್ಟು ಹೇಳಿ ನಮಗೊಂದು ಒಳ್ಳೆಯ ಅವಕಾಶವನ್ನ ನಮ್ಮ ನಮ್ಮ ಯೂನಿವರ್ಸಿಟಿಯವರು ಕೊಟ್ಟಿದ್ದಾರೆ. ನನಗೆ ಸೀಮಿತವಾದಂತಹ ಸಬ್ಜೆಕ್ಟ್ ಕೊಟ್ಟರು ಅವರು. ಇಷ್ಟೇ, ನಾರಾಯಣಗುರುಗಳ ಮೂಲಕ ಶಿಕ್ಷಣ ಮತ್ತು ಮಹಿಳೆಯರ ಶಿಕ್ಷಣದ ಬಗ್ಗೆ ಈ ರೀತಿ ನಾನು ಕೂಡ ಸ್ವಲ್ಪ ಅಧ್ಯಯನ ಮಾಡುವ ಹಾಗೆ ನನಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಬಹಳ ವರ್ಷಗಳಿಂದ ನನಗೆ ಈ ಅವಕಾಶ, 25 ವರ್ಷಗಳಲ್ಲೂ ಕೂಡ ನಾರಾಯಣಗುರುಗಳ ಚಟುವಟಿಕೆಗಳಿಗೆ ಸದಾ ಇರುವ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಮೊನ್ನೆ ಕೂಡ ಸರ್ಕಾರದ ನಾರಾಯಣಗುರು ಜಯಂತಿ ಆದಾಗ ನಾನೇ ಅಲ್ಲಿ ಉಪನ್ಯಾಸವನ್ನು ಮಾಡಿದ್ದು. ಹಾಗೆ ನನಗೊಂದು ಅವಕಾಶ ಇದೆ, ಯಾಕಂದ್ರೆ ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಅಧ್ಯಯನ ಮಾಡುವುದೇ ನಮ್ಮ ಪಾಲಿನ ಪಾಠ, ಅದನ್ನು ಯಾವ ಸಂಶಯವೂ ಕೂಡ ಇಲ್ಲ. ಬರೀ ಅಧ್ಯಯನ ಮಾಡುವುದಲ್ಲ, ಅವರು ಹೇಳಿದಂತಹ ದಾರಿಯಲ್ಲಿ ಪಥದಲ್ಲಿ ಸಾಗುವುದು ಬಹಳ ಮುಖ್ಯ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಕೊಡ್ತೇನೆ. ಧನ್ಯವಾದ.